ಸಿಲಿಕಾನ್ ಸಿಟಿಯಲ್ಲಿ ಸತತವಾಗಿ ಮಳೆ ಸುರಿತಾ ಇದೆ. ಬೆಂಗಳೂರಿನ ಹೊರವಲಯದ ಬೆಳ್ಳಹಳ್ಳಿ ಕೆರೆ ಕೋಡಿ ಒಡೆದು ಅವಾಂತರವಾಗಿದೆ. ಅಸಮರ್ಪಕ ರಾಜಕಾಲುವೆಯಿಂದ ಬೆಳ್ಳಹಳ್ಳಿ ಮನೆಗಳಿಗೆ ನೀರು ನುಗ್ಗಿದೆ. ರಾಜಕಾಲುವೆಯಲ್ಲಿ ಮಣ್ಣು ತುಂಬಿದ್ರಿಂದ ಮನೆಗೆ ನೀರು ನುಗ್ಗಿದ್ದು ಸುಮಾರು 15-20 ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿಯಿಡೀ ಮನೆಯಿಂದ ನೀರನ್ನ ಹೊರಹಾಕೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಜನ. ಜೆಸಿಬಿ ಮೂಲಕ ಕಾಲುವೆ ಮಾಡಿ ನೀರು ಹೊರಹಾಕ್ತಾ ಇದ್ದಾರೆ ಅಧಿಕಾರಿಗಳು. ರಾತ್ರಿಯಿಡೀ ಮಕ್ಕಳು ಮಹಿಳೆಯರು ನಿದ್ದೆಯಿಲ್ಲದೆ ಪರದಾಡಿದ್ದಾರೆ. ಯಸೀನ್, ಮಳೆಯಿಂದಾದ ಅವಾಂತರಗಳ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಮಂಜು ಮತ್ತು ಕೋಲಾರದಿಂದ ದೀಪಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ನಿಮ್ಮಿಂದ ಡೀಟೇಲ್ಸ್ ಪಡೆದುಕೊಡ್ತೀನಿ. ಅದಕ್ಕೂ ಮುನ್ನ ಕೋಲಾರದಲ್ಲೂ ಕೂಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗಿ ಭಾರಿ ಅವಾಂತರ ಆಗಿದೆ. ದೀಪಕ್, ಕೋಲಾರದ ಸ್ಥಿತಿ ಏನು, ಹೇಗಿದೆ ಪರಿಸ್ಥಿತಿ ಈಗ ಅಲ್ಲಿ? ಖಂಡಿತವಾಗ್ಲೂ ಪ್ರತಿಮಾ, ಕಳೆದ 2 ದಿನಗಳಿಂದಲೂ ಸಹ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಒಂದು ರೀತಿಯಾಗಿ ಧಾರಾಕಾರಿಯಾಗಿ ಮಳೆ ಸುರಿತಾ ಇರತಕ್ಕಂತಹ ಪರಿಣಾಮ, ಅಲ್ಲಲ್ಲಿ ಅನಾಹುತಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ನಾನೀಗ ಕೋಲಾರ ಹೊರವಲಯದಲ್ಲಿರ್ತಕ್ಕಂತಹ ಗಾಂಧಿನಗರದ ಬಳಿ ಇದ್ದೇನೆ. ಅಂದ್ರೆ ನಿಮ್ಗೆ ತೋರಿಸ್ತೀನಿ ನೀರು ಯಾವ ರಭಸದಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು. ಸುಮಾರು 15-20 ವರ್ಷಗಳ ಹಿಂದೆ ಅಷ್ಟೇ ಈ ರೀತಿಯಾದಂತಹ ನೀರು ಸಾಕ್ತಾ ಇತ್ತು. ಆದ್ರೆ ಈ ಒಂದು ರಭಸವನ್ನ ನೀವು ಕಣ್ತುಂಬಿ ನೋಡ್ಕೊಳ್ಬಹುದು. ಯಾಕಂದ್ರೆ ಪಕ್ಕದಲ್ಲೇ ಕೋಲಾರಮ್ಮ ಕೆರೆ ಇದೆ. ಈಗ ಆಲ್ರೆಡಿ ಕೋಲಾರಮ್ಮ ಕೆರೆ ಸಹ ಮೈದುಂಬಿ ಹರಿತಾ ಇದೆ. ಕಳೆದ ತಿಂಗಳಷ್ಟೇ ಅದು ಕೂಡ ಕೋಡಿ ಹರಿದಿತ್ತು. ಆದ್ರೆ ಕಳೆದ 2 ದಿನಗಳಿಂದ ಏನು ಮಳೆ ಸುರಿತಾ ಇದೆ, ಅದ್ರ ಪರಿಣಾಮ ಮತ್ತಷ್ಟು ನೀರಿನ ರಭಸ ಹೆಚ್ಚಾಗಿರ್ತಕ್ಕಂಥದ್ದು. ಈ ಒಂದು ರಸ್ತೆ ಏನು ನೀರು ಸಾಕ್ತಾ ಇದೆ, ಅದ್ರ ಮೇಲೆ ಸೇತುವೆ ಸಹ ಇದೆ. ಆ ಸೇತುವೆ ಯಾವ ಸಮಯದಲ್ಲಿ ಬೇಕಾದ್ರೂ ಕುಸಿಬಹುದು ಅನ್ನುವಂತಹ ಆತಂಕ ಇದೆ. ಯಾಕಂದ್ರೆ ಬಹಳಷ್ಟು ಹಳೆಯದಾದಂತಹ ಸೇತುವೆ ಇದು. ಈ ನಿಟ್ಟಿನಲ್ಲಿ ಪೊಲೀಸರು ಸಹ ಇಲ್ಲಿ ಬೀಡ್ ಬಿಟ್ಟಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ, ಮತ್ತೆ ಕಂಬಗಳನ್ನ ಹಾಕಿ ಅಗ್ಗಗಳನ್ನ ಕಟ್ಟಿದ್ದಾರೆ. ಯಾರು ಸಹ ಈ ಒಂದು ಸೇತುವೆಯ ಮೇಲೆ ಓಡಾಡಬಾರ್ದು, ನಡ್ಕೊಂಡು ಬರಬಾರ್ದು ಅನ್ನುವಂತಹ ರೀತಿಯಲ್ಲೂ ಸಹ ಸೂಚನೆಯನ್ನ ನೀಡ್ತಾ ಇದ್ರು ಸಹ ಜನರು ಇಲ್ಲಿ ಮಾತನ್ನ ಕೇಳ್ತಾ ಇಲ್ಲ. ನೀರಿನ ರಭಸವನ್ನ ನೋಡೋದಕ್ಕೆ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ, ಅದನ್ನು ಸಹ ನಿಮ್ಗೆ ತೋರಿಸ್ತಿದ್ದೇನೆ. ಯಾಕಂದ್ರೆ ಪಕ್ಕದಲ್ಲಿ ಸಾಕಷ್ಟು ಮನೆಗಳಿವೆ, ಮನೆಗಳಿಗೆ ಯಾವ ಸಂದರ್ಭದಲ್ಲಾದ್ರೂ ಬೇಕಾದ್ರೂ ನೀರು ನುಗ್ಗಬಹುದು ಅನ್ನುವಂತಹ ಆತಂಕ ಇದೆ. ಪೊಲೀಸರು ಮನವಿ ಮಾಡ್ತಾ ಇದ್ದಾರೆ, ಜಿಲ್ಲಾಡಳಿತ ಮನವಿ ಮಾಡಿದ್ರು ಸಹ ಯಾರು ಮನೆಯಲ್ಲಿಲ್ಲ. ಅಂದ್ರೆ ನೀರನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ, ನೀರಿನ ಹಂಚಿನಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದನ್ನ ಗಮನಿಸಬಹುದು. ಇದೊಂದು ರೀತಿಯಾಗಿ ಬಹಳಷ್ಟು ಆತಂಕ ನಿರ್ಮಾಣವಾಗಿದೆ. ಜನರನ್ನ ನಿಯಂತ್ರಿಸೋದಕ್ಕೂ ಸಹ ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸದ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಳೆ ಸುರಿತಾ ಇರ್ತಕ್ಕಂಥದ್ದು. ಶಾಲೆಗಳಿಗೆ ಈಗ ಆಲ್ರೆಡಿ 2 ದಿನಗಳ ಕಾಲ ರಜೆಯನ್ನು ನೀಡಿದ್ದಾರೆ ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.